ಕ್ರಿಕೆಟರ್ ಗಳಿಗೆ ಕಂಪೇರ್ ಮಾಡ್ತಾ ಹೋದ್ರೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಶರಣು ಅಂಪಿ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಇನ್ನ ಬೆಂಗಳೂರಿನಲ್ಲಿ ಸೋಂಕು ಹೆಚ್ಚಳವಾಗ್ತಾ ಇದೆ ಆಯುಕ್ತರನ್ನ ಎತ್ತಂಗಡಿ ಮಾಡಲಾಗಿದೆ ಬಿಬಿಎಂಪಿ ಗೆ ಮತ್ತೆ ವಾಪಸ್ ಆಗಿದ್ದಾರೆ ಮಂಜುನಾಥ್ ಪ್ರಸಾದ್ बीबीएमपी आयुक्तर मत मंजुनाथ प्रसाद आ स्थान के मरली नूरेंटू सवा आयुक्त बीबीएमपी आयुक्तर सदर्भली नूरेंटू सवा प्रमुख वाद सवा कोरोना कंट्रोल दोड्ड सवा दोड्ड चालेंज सरकार विश्वास नंबिकेयन्न उळिसिकोळ्तारा मंजुनाथ प्रसाद ಕಾದ್ ನೋಡಬೇಕಾಗಿದೆ ಈ ಹಿಂದೆ ಬಿಬಿಎಂಪಿ ಕಮಿಷನರ್ ಆಗಿದ್ರು ಆ ಒಂದು ಅನುಭವ ಇದೆ ಅವರಿಗೆ ಆ ಅನುಭವ ಕೈ ಹಿಡಿಯುತ್ತಾ ಅನ್ನೋದನ್ನ ಕಾದ್ ನೋಡಬೇಕು ಇಲ್ಲಿ ಸೋಂಕು ಸಾವಿನ ಸಂಖ್ಯೆ ದಿನೇ ದಿನೇ ದುಪ್ಪಟ್ಟಾಗ್ತಾ ಹೋಗ್ತಾ ಇದೆ ಹೆಚ್ಚುತ್ತಲೇ ಇರುವಂತದ್ದು ಅಧಿಕಾರಿಗಳು ನಿರ್ಲಕ್ಷ್ಯದಿಂದಲೇ ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೇ ಸಾವು ಹೆಚ್ಚಾಗ್ತಾ ಇದೆಯಾ ಅನ್ನುವ ಒಂದು ಅನುಮಾನಗೂ ಕೂಡ ಇರುವಂತದ್ದು ಅದು ಸ್ಪಷ್ಟವಾಗಿ ಮೇಲ್ನೋಟಕ್ಕೂ ಕೂಡ ಗೊತ್ತಾಗುತ್ತೆ ಇದೇ ಕಾರಣಕ್ಕೆ ಅನಿಲ್ ಕುಮಾರ್ ಅವರು ವರ್ಗಾವಣೆ ಆದ್ರ ಅನ್ನುವ ಪ್ರಶ್ನೆನೂ ಕೂಡ ಇರುವಂತದ್ದು ಬಿಬಿಎಂಪಿ ಗೆ ಅಂಟಿಕೊಂಡಿರುವಂತ ಕಳಂಕ ದೂರವಾಗುತ್ತ ಈಗ ಬಿಬಿಎಂಪಿ ಬೇಜವಾಬ್ದಾರಿ ನಿರ್ಲಕ್ಷ್ಯ ಯಾವ ರೀತಿಯಾಗಿ ಕೆಲಸವನ್ನ ನಿರ್ವಹಿಸುತ್ತಾ ಇದ್ರು ಅನ್ನೋದು ಮಾಧ್ಯಮಗಳಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಈಗ ಕೊರೋನಾ ಹೆಮ್ಮಾರಿಯನ್ನ ಕಟ್ಟಿ ಹಾಕ್ತಾರ ಪ್ರಸಾದ್ ಅನ್ನೋದನ್ನ ಕಾದ್ ನೋಡಬೇಕು ಬೆಂಗಳೂರಲ್ಲಿ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮ ಜಾರಿಗೆ ತರ್ತಾರ ಅನ್ನೋದನ್ನ ಏನು ಬೆಂಗಳೂರು ನಗರದಲ್ಲಿ ಹೆಚ್ಚುತ್ತಿರುವಂತ कोविड 19 केसेस नियंत्रण इदरल्ली मोट्ट मोदलनेदागि एनु सावुगळ मृत पड़ता इदारे जनर प्रतियोंदु व्यक्तिय ओंदु जीव प्रभु मुख्यवादंतद्दु यावुदे कारणक्के अदरन्न मृतरागदंते अवरन्न नोडिकोळ्ळोदक्के एनेनु मुंजाग्रते क्रमगळन्न कैगोळ्ळबेकु यारु कोविड पॉजिटिव पेशेंट्स अदरल्ली सिम्प्टोमेटिक पेशेंट्स इदारे ಅಂತವರನ್ನ ಅರ್ಲಿಯರ್ ಸ್ಟೇಜಸ್ಗಳಲ್ಲೇ ನಾವು ಅವರನ್ನ ಐಡೆಂಟಿಫೈ ಮಾಡಿ ಅವರನ್ನ ಯಾರ್ಯಾರಿಗೆ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ ಅರ್ಲಿ ಸ್ಟೇಜಸ್ ಅಲ್ಲೇ ನಾವು ಹಾಸ್ಪಿಟಲೈಸೇಷನ್ ಮಾಡಿದ ಅಂದ್ರೆ ಅವರನ್ನೆಲ್ಲ ಬದುಕಿಸೋದಕ್ಕೆ ಸಾಧ್ಯ ಆಗುತ್ತೆ ಕೊನೆಯ ಹಂತಗಳಲ್ಲಿ ನಾವು ಕರ್ಕೊಂಡು ಹೋಗಿ ಹಾಸ್ಪಿಟಲೈಸೇಷನ್ ಮಾಡಿದ ಅಂದ್ರೆ ಅದು ಪ್ರಯೋಜನ ಆಗೋದಿಲ್ಲ ಆಮೇಲೆ ಬಹು ಮುಖ್ಯವಾದಂತದ್ದು ಈ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂದ್ರೆ ಒಬ್ಬ ವ್ಯಕ್ತಿ ಪಾಸಿಟಿವ್ ಆದ ಮೇಲೆ ಅವರಲ್ಲಿ ಯಾರು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದ್ದಾರೆ ಯಾರು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇದ್ದಾರೆ ಅವರನ್ನ ಪತ್ತೆ ಹಚ್ಚು ಅಂತದು ಮತ್ತೆ ಅವರಿಗೆ ಐಸೋಲೇಷನ್ ಅಲ್ಲಿ ಕ್ವಾರಂಟೈನ್ ಅಲ್ಲಿ ಇರೋ ಅಂತದು ಒಂದು ಕೆಲಸ ಅದು ಆಗಬೇಕು ಅದರಲ್ಲೂ ಸ್ವಲ್ಪ ಜಾಸ್ತಿ ಇತ್ತೀಚೆಗೆ ಜಾಸ್ತಿ ಸಂಖ್ಯೆಗಳಾಗಿರೋದ್ರಿಂದ ಅದರಲ್ಲೂ ಸ್ವಲ್ಪ ಪೆಂಡಿಂಗ್ ಇದೆ ನಮ್ಮ ಮುಂದೆ ಇರೋ ಅಂತ ಚಾಲೆಂಜಸ್ ಇದನ್ನ ಸರಿಯಾಗಿ ನಿಭಾಯಿಸಬೇಕಂದ್ರೆ ಪ್ರತಿಯೊಬ್ಬರ ಸಹಕಾರ ಬೇಕು ಇವತ್ತೇನು ಕೊರೋನಾ ರಣಕ್ಕೆ ಹಾಕ್ತಾ ಇದ್ರು ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಜನ